ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಜರುಗಿತು. ಸಡಗರ ಸಂಭ್ರಮದಿಂದ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಾರ್ವಜನಿಕರ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದೊಂದಿಗೆ ಜರುಗಿದ ಈ ಕಾರ್ಯಕ್ರಮವನ್ನು ಶಾಲಾ ಅಭಿವೃದ್ಧಿ ಮಂಡಳಿ ಯಶಸ್ವಿಯಾಗಿ ಆಯೋಜನೆ ಮಾಡಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯುವ ಮುಖಂಡರಾದ ಬಿಜಿ ಅರುಣ್ ಗೋವಿಂದಪ್ಪನವರು ಶಾಸಕ ಬಿಜಿ ಗೋವಿಂದಪ್ಪನವರ ಅಧಿಕಾರಾವಧಿಯಲ್ಲಿ ಅನುಷ್ಠಾನಗೊಂಡಿರುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ವಿವರಿಸಿದರು ಮತ್ತು ಈ ಅವಧಿಯಲ್ಲಿಯೂ ಕೂಡ ಗ್ರಾಮದ ಅಭಿವೃದ್ಧಿಗೆ ಬೇಕಾಗಿರುವ ಹಲವು ಸೌಲಭ್ಯಗಳನ್ನು ಕಲ್ಪಿಸಲು ಬದ್ಧವಾಗಿದ್ದೇವೆ ಎಂದು ತಿಳಿಸಿದರು. ವಿಶೇಷವಾಗಿ ಕಬ್ಬಳ ಸರ್ಕಾರಿ ಶಾಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಈ ಶಾಲೆಯನ್ನು ದತ್ತು ಸ್ವೀಕರಿಸುವುದಾಗಿ ಘೋಷಿಸಿದರು. ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಪ್ರತಿ ವರ್ಷವೂ ಸಹ ಸರ್ಕಾರಿ ಶಾಲೆಗಳಲ್ಲಿ ನಡೆಸ್ತಾ ಬಂದಿರೋದು ಬಹಳ ಖುಷಿಯಾದ ವಿಚಾರ. ಇದು ಮಕ್ಕಳ ಜೀವನದಲ್ಲಿ ವರ್ಷಕ್ಕೊಂದು ದಿನ ನಾವು ಶಾಲೆಯಲ್ಲಿ ಕಳೆದಂಥ ದಿನಗಳನ್ನ ಎಲ್ಲರೂ ಬಹಳ ಸಂಭ್ರಮದಿಂದ ನಿಲ್ಲಿಸ್ಕೊಂಡು ಇದಕ್ಕೆ ಬಹಳ ದಿನಗಳಿಂದ ತರಬೇತಿ ಒಂದು ವೃತ್ತಿಗಳಿಗಾಗಿ ಈಗಿನ ಕಾರ್ಯಕ್ರಮಗಳಿವೆ. ಎಲ್ಲರೂ ತರಬೇತಿ ಪಡ್ಕೊಂಡಿದ್ದು ಮತ್ತು ಎಲ್ಲರೂ ಕಾಣಿದ್ದು ಅನೇಕ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳು ಗಮನಿಸ್ಕೊಳ್ಳುತ್ತೀರ. ಈ ಒಂದು ಮಕ್ಕಳ ಈ ಒಂದು ವಿದ್ಯಾಭ್ಯಾಸದ ದಿನಗಳು ಬಹಳ ಮುಂದಿನ ದಿನದಲ್ಲಿ ನೆನೆಸ್ಕೊಳ್ತಕ್ಕಂಥ ದಿನಗಳು. ಯಾವಾಗಲೂ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಬಹಳ ಮನೆಯಿಂದ ಎಲ್ಲ ಹೇಳ್ತಿದ್ದಾರೆ. ಅದು ನಿಜನೂ ಕೂಡ ನಾವು ಈಗ ನಾವು ನಮ್ಮ ಶಾಲೆಯ ದಿನಗಳನ್ನ ನೆನೆಸ್ಕೊಳ್ಳೋಂಥ ಒಂದು ಸಂದರ್ಭ ಈ ವಾತಾವರಣ ನೋಡ್ತಾ ನಮಗೆ ನೆನಪಾಗ್ತದೆ ನಮ್ಮ ಶಾಲಾ ದಿನಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಬಿ ಜಿ ಗೋವಿಂದಪ್ಪ ಅವರು ಆಗಮಿಸಬೇಕಾಗಿತ್ತು, ಅನ್ಯ ಕಾರಣಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಾಗಿಲ್ಲ. ನಮ್ಮ ತಂದೆಯವರು ಶಾಸಕರಾದಾಗಿಂದಲೂ ಅನೇಕ ಕೆಲಸಗಳನ್ನು ಅಭಿವೃದ್ಧಿ ಕೆಲಸಗಳನ್ನ ಈ ತಾಲೂಕಿನಲ್ಲಿ ಅಂತರ್ಪ ಆಗಿದ್ದಾರೆ. ಅವರ ಮನೆಗೆ ಮೂಲಭೂತ ಸೌಕರ್ಯಗಳನ್ನ ನಮ್ಮ ತಾಲೂಕಿನಲ್ಲಿ ಹೆಚ್ಚಿಸಬೇಕು ಅಂತ ರಸ್ತೆ ಅಭಿವೃದ್ಧಿ ನೀರಾವರಿ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದ್ರು. ಮೊದಲ ಎರಡಾವಧಿಗಳಲ್ಲಿ ಅನೇಕ ಚೆಕ್ ಡ್ಯಾಮ್ಗಳು ನೀರಾವರಿ ಕ್ಷೇತ್ರದಲ್ಲಿ ಬಹಳಷ್ಟು ಸಮಾವೇಶ ಅನೇಕ ಕೆಲಸ ಮಾಡಿದ್ರು. ಕಳೆದ ಅವಧಿಯಲ್ಲಿ ಅವರು ಶಿಕ್ಷಣ ಕ್ಷೇತ್ರಕ್ಕೂ ಸಹ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಪ್ರತಿ ಒಬ್ಬರಿಗೊಂದು ಮೊರಾರ್ಜಿ ಶಾಲೆಗಳನ್ನ ನಿರ್ಮಿಸಿ ನಮ್ಮ ತಾಲೂಕಿನಲ್ಲಿ ಐದರಿಂದ ಆರು ಸುಮಾರು ಮೊರಾರ್ಜಿ ಶಾಲೆಗಳು ಪ್ರಾರಂಭಗಳು ಅಲ್ಲಿ ಅನೇಕ ನಮ್ಮ ಮಧ್ಯಮ ವರ್ಗದವರು ಮತ್ತು ಬಡವರ ಮಕ್ಕಳ ವಿದ್ಯಾರ್ಥಿಗಳು ಒಂದು ಉತ್ತಮ ಶಿಕ್ಷಣ ಪಡೆಯಲಿಕ್ಕೆ ಮೊರಾರ್ಜಿ ಶಾಲೆಗಳು ಸಹಕಾರಿಯಾಗಿದೆ. ಇದು ಒಂದು ಗೋವಿಂದಪ್ಪನವರು ಮಕ್ಕಳಿಗೋಸ್ಕರ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅಂತ ನಾವು ನೆನೆಸಬಹುದು. ಅದೇ ರೀತಿ ವಸ್ತ್ರದ ಪಟ್ಟಣದಲ್ಲಿ ಡಿಪ್ಲೊಮಾ ಕಾಲೇಜುಗಳು ಡಿಪ್ಲೊಮಾ ಕಾಲೇಜು ಡಿಗ್ರಿ ಕಾಲೇಜಿನ ಉನ್ನತ ಮಟ್ಟಕ್ಕೆ ಸಂಬಂಧದ್ದು ಮತ್ತು ಅನೇಕ ವಸತಿ ಹಾಸ್ಟೆಲ್ಗಳು ನಾವು ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಇಲ್ಲಿಂದ ಹಳ್ಳಿಗಳಿಂದ ಬಂದಂಥ ಜನಗಳಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನ ಬಿಲ್ಡಿಂಗ್ಗಳನ್ನ ಕಟ್ಟಿಸೋದ್ರ ಮುಖಾಂತರ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆದಂಥ ಒಂದು ಕೆಲಸ ಮಾಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅವರು ಇಲ್ಲಿವರೆಗೂ ದೇವಸ್ಥಾನಗಳು ಅನೇಕ ಊರಿನ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಅಧಿಕಾರಾವಧಿಯಲ್ಲಿ ಅವರು ಶ್ರಮ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಶ್ರಮ ಹಾಕಬೇಕಾದಂಥ ಅವಶ್ಯಕತೆ ಈ ದಿನಗಳಲ್ಲಿ ಖಂಡಿತ ಇದೆ. ಯಾಕೆಂದರೆ ವಿದ್ಯಾಭ್ಯಾಸ ಒಂದು ಶಿಕ್ಷಣ ಇದರಿಂದ ಪಡೀತಕ್ಕಂತಹ ಒಂದು ನಾವು ಹಕ್ಕನ್ನು ಖಂಡಿತ ನಮ್ಮ ಜೀವನದ ಉದ್ದಕ್ಕೂ ನಾವು ಇದರಿಂದ ನಾವು ಉಪಯೋಗ ಪಡ್ಕೋಬಹುದು. ಮಕ್ಕಳು ಸಹ ಸರ್ಕಾರಿ ಶಾಲೆ ಅದರಲ್ಲೂ ಈಗಿನ ಸರ್ಕಾರಿ ಶಾಲೆಗಳಲ್ಲಿ ಹೋದಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೂ ತಬಲ ಗ್ರಾಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಓದ್ತಿರೋದು ಬಹಳ ಖುಷಿಯ ವಿಚಾರ. ನೀವೆಲ್ಲರೂ
ಉತ್ತಮ ಒಂದು ಸರ್ಕಾರಿ ಹುದ್ದೆಗಳಿಗೆ ಅನೇಕ ಇವತ್ತಿನ ಸರ್ಕಾರಿ ಹುದ್ದೆಗಳಲ್ಲಿ ಇರ್ತಕ್ಕಂಥ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಅನೇಕ ಜನರು ನಾವು ಕಾಣಬಹುದು. ಮುಂದಿನ ದಿನಗಳಲ್ಲಿ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಉನ್ನತ ಸ್ಥಾನಕ್ಕೆ ಎಲ್ಲರೂ ಸರ್ಕಾರಿ ಹುದ್ದೆಗಳನ್ನ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯೋಪಾಧ್ಯಾಯರು, ಇನ್ನ ಶಾಲೆಯ ಉಪಾಧ್ಯಾಯರು, ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಕಬ್ಬಳ ಸರ್ಕಾರಿ ಶಾಲೆಯು ತನ್ನದೇ ಆದ ಚಟುವಟಿಕೆಗಳಿಂದ ಸದಾ ಸುದ್ದಿಯಲ್ಲಿರುತ್ತದೆ. ಈ ಶಾಲೆಯಲ್ಲಿ ಪೋಷಕರಿಗಾಗಿ ಆಹಾರ ಮೇಳ, ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪೋಷಕರನ್ನು ಪ್ರೋತ್ಸಾಹಿಸಲಾಯಿತು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಊರಿನ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಕಣ್ತುಂಬಿಕೊಂಡರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಾರೆ ರವಿ, ಪಿಡಿಒ ವಸಂತಕುಮಾರ್, ಸಿಆರ್ಪಿ ಗೀತಾ, ಬೆಲಗೂರು ಸಿಆರ್ಪಿ ನೇತ್ರ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಉಮೇಶ್, ಎಸ್ಡಿಎಂಸಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ, ಸದಸ್ಯರಾದ ಲಕ್ಕಮ್ಮ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರದೀಪ್ ಕುಮಾರ್ ಎಲ್ಎಲ್ಬಿ, ಈ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿ ಮಂಜುಳಾಕ್ಷಿ ಹೆಚ್ಜಿ, ಸಹ ಶಿಕ್ಷಕರಾದ ಪ್ರಕಾಶ್, ಶಾಲಾ ಸಿಬ್ಬಂದಿ ಸೇರಿದಂತೆ ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಮತ್ತು ಪೋಷಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆದ್ಮೇಲೆ ನೋಡಿ ಹಿರಿಯರ ಮಾತನ್ನ ಹೇಳ್ತಾರೆ, ಧಾನ್ಯ ಬೀಜವನ್ನ ಬಿತ್ತಿದರೆ ಒಂದು ವರ್ಷ ಫಲ ಕೊಡುತ್ತಂತೆ. ಎಷ್ಟು ವರ್ಷ? ಒಂದು ವರ್ಷ. ಹಣ್ಣಿನ ಬೀಜವನ್ನ ಬಿತ್ತಿದರೆ 10 ವರ್ಷ ಫಲ ಕೊಡುತ್ತಂತೆ. ವಿದ್ಯೆ ಬೀಜವನ್ನ ಬಿತ್ತಿದರೆ 100 ವರ್ಷ ಫಲ ಕೊಡುತ್ತಂತೆ. ಅಂತಹ ವಿದ್ಯೆ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು, ನಮ್ಮ ಮಂಜುಳಾಕ್ಷಿ ಮೇಡಮ್ ಅವ್ರು ನೋಡ್ತಾ ಇರ್ತೀನಿ, ಇನ್ನೊಂದು ಚಿರ ಯುವತಿ ಕಣ್ಣಾಗ ಅಂತ ಇರ್ತಾರೆ, ಅಷ್ಟು ಹೋರಾಟ ಮಾಡ್ತಾರೆ ಶಾಲೆಗೋಸ್ಕರ. ಎಲ್ಲಾರು ನೋಡ್ತಾ ಇರ್ತೀವಿ ನಾವು, ಎಲ್ಲ ಇಂಥ ಶಿಕ್ಷಕರು ಅವ್ರಿಗೆ ಎಷ್ಟು ಎನರ್ಜಿ ಇದೆ ನಮಗಿರುವಪ್ಪ ಅಂತ ನಾನು ಯಾವಾಗ ಹೇಳ್ಕೊಂಡಿರ್ತೀನಿ. ಯಾಕೆಂದ್ರೆ ಸಂಘದಲ್ಲೂ ಇದ್ದಾರೆ, ನಿಮ್ ಶಾಲೆಗೂ ಇದ್ದಾರೆ, ಅಲ್ಲಿ ಹೋರಾಟದಲ್ಲೂ ಇದ್ದಾರೆ. ಅವ್ರು ಇಂಥ ಶಿಕ್ಷಕರನ್ನ ಪಡೆಯತಕ್ಕಂಥವ್ರು ನಾವೆಲ್ಲರೂ ಪುಣ್ಯವಂತರು ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೇನೆ. ಅದಕ್ಕೆ ಇಲ್ಲಿ ಎಲ್ಲ ಶಿಕ್ಷಕರು ಅಷ್ಟೇ ಅತ್ಯಂತ ಉತ್ತಮವಾಗಿ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಸರ್ಕಾರಿ ಶಾಲೆ ಓದಿದೀವಿ ನೋಡಿ, ಇಲ್ಲಿರ್ತಕ್ಕಂಥ ರಂಗನಾಥ್ ಅವರು ಇಂಜಿನಿಯರ್ ಆಗಿದ್ದಾರೆ, ಇನ್ನು KS ಪಾಸ್ ಮಾಡಿದ್ದಾರೆ, ಇವೆಲ್ಲರೂ ಸಹ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ. ಬಹುಶಃ ಇಲ್ಲಿ ಬಂದಾಗ ನಾನು ಯಾವ್ದೋ ಖಾಸಗಿ ಶಾಲೆ ಬಂದಾಗ ಅನುಭವ ಆಯಿತು. ಕಾರಣ ಏನಪ್ಪಾ ಅಂದ್ರೆ ಖಾಸಗಿ ಶಾಲೆಗಿಂತ ಹೆಚ್ಚಿನ ಕೌಶಲ್ಯವನ್ನು ಆ ಮಕ್ಕಳಿಗೆ ಕಲಿಸಿದ್ದಾರೆ. ಇಂಥ ಶಾಲೆಯಲ್ಲಿ ನೀವೆಲ್ಲ ಸಹ ಓದಿಸ್ಬೇಕು. ಮುಂದಿನ ದಿನಗಳಲ್ಲಿ ಇಂದಿನ ದಾಖಲಾತಿ 160 ಹೆಚ್ಚಾಗಬೇಕು ಅಂತ ಮಾತನ್ನು ಹೇಳಿ ಬಯಸ್ತೇನೆ. ಬಹುಶಃ ಇಲ್ಲಿ ಈ ಯಾವುದೇ ಖಾಸಗಿ ಶಾಲೆ ಬಗ್ಗೆ ಚಿಂತಿಸಿಕೊಂಡಿಲ್ಲ, ಹೌದಾ? ನೋಡಿ, ನಾವು ಇಲ್ಲ ಓದಿರ್ತಕ್ಕಂಥದ್ದನ್ನೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೇವೆ. ಅದಕ್ಕೋಸ್ಕರ ತಮ್ಮ ಮಕ್ಕಳನ್ನು ಎಲ್ಲ ಸಹ ದಯಮಾಡಿ ಸೇರಿಸಬೇಕು. ಅದಕ್ಕೆ ಹಿರಿಯರನ್ನು ಮಾತು ಹೇಳ್ತಾರೆ, ಆಹಾರದಲ್ಲಿ ಭಕ್ತಿ ಸೇರಿಸಿದರೆ ಆಹಾರ ಪ್ರಸಾದ ಆಗುತ್ತಂತೆ, ನೀರಿನಲ್ಲಿ ಭಕ್ತಿ ಸೇರಿಸಿದರೆ ನೀರು ತೀರ್ಥವಾಗುತ್ತಂತೆ, ಶಾಲೆಯಲ್ಲಿ ಭಕ್ತಿ ಸೇರಿಸಿದರೆ ಶಾಲೆ ದೇವಸ್ಥಾನವಾಗುತ್ತಂತೆ, ನೀವು ಓದುವ ಸಮಯದಲ್ಲಿ ಭಕ್ತಿ ಸೇರಿಸಿದರೆ ಯಶಸ್ಸು ನಿಮ್ಮದಾಗುತ್ತದೆ. ನೋಡಿ, ನೀವೆಲ್ಲ ತಿಳ್ಕೋಬೇಕು ಮಕ್ಕಳ. ಇದು ನಿಮ್ಮ ಧ್ವನಿ.